ನೀವು ಬ್ಯಾಂಕಲ್ಲಿ ಲೋನ್ ಮಾಡಿ ವಾಹನವನ್ನು ಬೈಕ್ ಅಥವಾ ಕಾರನ್ನು ಶೋರೂಮಿಂದ ಖರೀದಿಸಿದ್ದೀರಾ, ಅಂದರೆ ಪರ್ಚೇಸ್ ಮಾಡಿದ್ದೀರಾ, ಹಾಗಾದರೆ ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮ್ಯಾಂಗ್ಲೂರ್ ಸುಜಿತ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೈಪೋಥಿಕೇಶನ್ ಅಂದರೆ ಏನು, ಅದಕ್ಕೆ ಯಾವ ರೀತಿ ಅಪ್ಲೈ ಮಾಡುವಂಥದ್ದು, ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಅದು ಎಲ್ಲಿ ಅಪ್ಲೈ ಮಾಡುವಂಥದ್ದು, ಪ್ರತಿಯೊಂದು ಡೀಟೇಲ್ಸನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಾಮಾನ್ಯವಾಗಿ ಜನರು ಒಂದು ವಾಹನವನ್ನು ಖರೀದಿಸುವಂಥ ಸಂದರ್ಭದಲ್ಲಿ ಲೋನ್ ಮಾಡಿ ಈ ಗಾಡಿಯನ್ನು ಖರೀದಿಸಿರ್ತಾರೆ. ಸೊ ಲೋನ್ ಮಾಡಿ ಖರೀದಿಸಿದ ಮೇಲೆ ಒಂದು 2-3 ವರ್ಷ ಆದಮೇಲೆ ಲೋನ್ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಆಮೇಲೆ NOC ಲೆಟ್ರ್ ಕೂಡ ಬಂದು ಕೈಗೆ ಸೇರುತ್ತೆ. ಅಲ್ಲಿ NOC ಲೆಟ್ರ್ ಕೈಗೆ ಬಂದು ಸಿಕ್ಕಿದ ಮೇಲೆ ಇಲ್ಲಿಗೆ ಲೋನ್ ಎಲ್ಲ ಕ್ಲಿಯರ್ ಆಯಿತು, ಸೆಟಲ್ಮೆಂಟ್ ಆಯಿತು, ಇನ್ನು ಯಾವುದೇ ಟೆನ್ಷನ್ ಇಲ್ಲ ಅಂತೇಳಿ ಅಲ್ಲಿ ಸಾಮಾನ್ಯವಾಗಿ ಜನರು ಅಲ್ಲೇ ಸುಮ್ಮನೆ ಇರ್ತಾರೆ. ಬಟ್ ಇಲ್ಲಿ ಹೈಪೋಥಿಕೇಶನ್ ಅಂದರೆ ಏನು ಅನ್ನುವಂಥದ್ದು ನಾನು ನಿಮಗೆ ಇಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಹೈಪೋಥಿಕೇಶನ್ ಅಂದರೆ ಏನಂತ ಹೇಳಿದರೆ, ನೀವೊಂದು ಗಾಡಿಯನ್ನು ವಾಹನವನ್ನು ಬೈಕ್ ಆಗಿರ್ಬೋದು ಕಾರನ್ನು ಖರೀದಿಸುವಂಥ ಸಂದರ್ಭದಲ್ಲಿ ಬ್ಯಾಂಕಲ್ಲಿ ಅಥವಾ ಫೈನಾನ್ಸಲ್ಲಿ ಲೋನ್ ಮಾಡಿ ಗಾಡಿಯನ್ನು ಖರೀದಿಸಿರ್ತೀರ, ಅಂದರೆ ಗಾಡಿಯನ್ನು ವಾಹನವನ್ನು ಪರ್ಚೇಸ್ ಮಾಡಿರ್ತೀರ. ಸೊ ಈ ಪರ್ಚೇಸ್ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮದು RTO ಆಫೀಸಲ್ಲಿ ಕೂಡ ನಿಮ್ಮ ಗಾಡಿ ಮೇಲೆ RTO ಆಫೀಸಲ್ಲಿ ರಿಜಿಸ್ಟರ್ ಆಗಿರ್ತೀರಿ. ನಿಮಗೆ ಯಾರು ಲೋನ್ ಕೊಟ್ಟರು, ಎಕ್ಸಾಂಪಲು ಬ್ಯಾಂಕ್ ಅವರ, ಫೈನಾನ್ಸ್ ಅವರ, ಬ್ಯಾಂಕಲ್ಲಿ SBI ಆಗ್ಬೋದು, ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು, ಫೈನಾನ್ಸಲ್ಲಿ ಮುತ್ತೂಟ್ ಫೈನಾನ್ಸ್ ಆಗಿರ್ಬೋದು, ಅಥವಾ ಒಂದು TVS ಕ್ರೆಡಿಟ್ ಫೈನಾನ್ಸ್ ಆಗ್ಬೋದು, ಯಾವ ಫೈನಾನ್ಸ್ ಅವ್ರ ಅಥವಾ ಯಾವ ಬ್ಯಾಂಕರು ನಿಮಗೆ ಲೋನನ್ನು ಕೊಟ್ಟರು ಅನ್ನುವಂಥದ್ದು RTO ಆಫೀಸಲ್ಲಿ ನಿಮ್ಮ ಗಾಡಿ ಮೇಲೆ ಒಂದು ರಿಜಿಸ್ಟರ್ ಆಗಿರುತ್ತೆ. ಸಾಮಾನ್ಯವಾಗಿ ನಾವು ಒಂದು ನಮಗೆ ನಾವು ಹೊಸ ಗಾಡಿಯನ್ನು ಖರೀದಿಸುವ ಸಂದರ್ಭದಲ್ಲಿ ನಮಗೆ ಏನು ಒಂದು ಈ ರೀತಿಯಾದಂಥ ಒಂದು RC ಕಾರ್ಡ್, ಅಂದರೆ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ಅಂತ ಹೇಳಿ ಒಂದು ಗಾಡಿ ಮೇಲೆ RC ಕಾರ್ಡ್, ನಮಗೆ ಗಾಡಿದು ಒಂದು RC ಕಾರ್ಡ್ ಸಿಗುತ್ತೆ. ಸೊ ಇದರಲ್ಲಿ ನಮಗೆ ಏನು ಗೊತ್ತಾಗಲ್ಲ, ಬಟ್ ಅಲ್ಲಿ RTO ಆಫೀಸಲ್ಲಿ ರಿಜಿಸ್ಟರ್ ಆಗಿರುತ್ತೆ ಯಾರು ನಿಮಗೆ ಲೋನನ್ನು ಕೊಟ್ಟರು ಅನ್ನುವಂಥದ್ದು. ಸೊ ಲೋನ್ ಎಲ್ಲ ಮುಗ್ದಾದ ಮೇಲೆ NOC ಲೆಟರ್ ನಮ್ಮ ಕೈಗೆ ಸಿಕ್ಕಿದ ಮೇಲೂ ಕೂಡ ನಾವು ಅಲ್ಲಿ ಒಂದು RTO ಆಫೀಸಲ್ಲಿ ನೋಡಿದರೆ ನಮಗೆ ಯಾರು ಲೋನ್ ಕೊಟ್ಟರು ಅಂತ ಅನ್ನುವಂಥದ್ದು ರಿಜಿಸ್ಟರ್ ಆಗಿರುತ್ತೆ. ಸೊ ಯಾರು ನಮಗೆ ಫೈನಾನ್ಸ್ ಅಥವಾ ಲೋನ್ ಬ್ಯಾಂಕ್ ಅವರು ಯಾರು ಲೋನ್ ಕೊಟ್ಟರು ಅಂತ ಹೇಳುವಂಥದ್ದಲ್ಲಿ ರಿಜಿಸ್ಟರ್ ಆಗಿರ್ತೀವಲ್ಲ, ಇದನ್ನು ನಾವು ರಿಮೂವ್ ಮಾಡಬೇಕು. ಅಂದರೆ ಅಲ್ಲಿಂದ ನಾವು ಹೆಸರನ್ನು ತೆಗಿಬೇಕು, ಅಳಿಸಬೇಕು. ಅಂದರೆ ನಮ್ಮದು ಬ್ಯಾಂಕಲ್ಲಿ ಲೋನ್ ಎಲ್ಲ ಕ್ಲಿಯರ್ ಆಗಿದೆ, ಆದರೂ ಸಹ ನಾವು ಯಾಕೆ ಅವರದೊಂದು ಹೆಸರನ್ನು ಅಲ್ಲಿ ಬ್ಯಾಂಕಲ್ಲಿ ಇಲ್ಲಿ RTO ಆಫೀಸಲ್ಲಿ ರಿಜಿಸ್ಟರ್ ಮಾಡಿರುವಂಥದ್ದು. ಸೊ ಅದನ್ನು ನಾವು ತೆಗಿಬೇಕು. ಅದನ್ನು ತೆಗೆಯುವಂಥ ಒಂದು ಕಾರ್ಯವನ್ನು, ಒಂದು ಪ್ರೊಸೆಸನ್ನು ನಾವು ಹೈಪೋಥಿಕೇಶನ್ ಅಂತ ಹೇಳ್ತೀವಿ. ಅದನ್ನು ಯಾವ ರೀತಿ ತೆಗೆಯುವಂಥದ್ದು ಅಂತ ಹೇಳಿದರೆ, ಹೈಪೋಥಿಕೇಶನ್ಗೆ ಅಪ್ಲೈ ಮಾಡಿಬಿಟ್ರೆ ಅಲ್ಲಿ RTO ಆಫೀಸಲ್ಲಿ ನಿಮ್ಮ ಗಾಡಿಗೆ ಯಾರು ಲೋನ್ ಅನ್ನು ಕೊಟ್ಟರು ಅನ್ನುವಂಥದ್ದು ಅಲ್ಲಿಂದ ಅಳಿದು ಹೋಗುತ್ತೆ, ರಿಮೂವ್ ಆಗುತ್ತೆ ಹೈಪೋಥಿಕೇಶನ್ಗೆ ಅಪ್ಲೈ ಮಾಡಿದರೆ. ಸೊ ಹಾಗಿದ್ರೆ ಈಗ ಹೈಪೋಥಿಕೇಶನ್ ಅಪ್ಲೈ ಮಾಡಿಲ್ಲ ಅಂದರೆ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನುವಂಥದ್ದು ನಾವು ನೋಡೋಣ. ಮೊದಲನೇದಾಗಿ ಅಪ್ಲೈ ಮಾಡಲಿಲ್ಲ ಅಂತ ಹೇಳಿದರೆ, ನೀವು ಒಂದು 5-6 ವರ್ಷ ಆದಮೇಲೆ ಸಾಮಾನ್ಯವಾಗಿ ಜನರು ಏನಂತ ಅಂತ ಹೇಳಿದರೆ ಗಾಡಿಯನ್ನು ಸೇಲ್ ಮಾಡ್ತಾರೆ. ಇನ್ನೊಬ್ಬರೇ ಬೇಡ, ಇನ್ನು ಯಾವುದೋ ಹೊಸ ಒಂದು ಗಾಡಿ ಬಂದರೆ ಅದನ್ನು ಪರ್ಚೇಸ್ ಮಾಡಬೇಕು, ಖರೀದಿಸಬೇಕು, ಹಾಗಾಗಿ ನನ್ನ ಬಳಿ ಈಗ ಇರುವಂಥ ಗಾಡಿಯನ್ನು ಸೇಲ್ ಮಾಡುವ ಬೇಡ ಅಂತೇಳಿ ಸೇಲ್ ಮಾಡ್ತಾರೆ. ಸೊ ಸೇಲ್ ಮಾಡುವಾಗ ನಿಮ್ಮ ಗಾಡಿಯನ್ನು ಖರೀದಿಸಲಿಕ್ಕೆ ಬರುವಂಥ ಒಂದು ಪಾರ್ಟಿ ಅವನು ಏನು ಮಾಡ್ತಾನೆ ಅಂತ ಹೇಳಿದರೆ, ನಿಮ್ಮ ಗಾಡಿ ಮೇಲೆ ಏನೆಲ್ಲ ಒಂದು ಕೇಸ್ ಇದೆ ಅಥವಾ ಏನು ಡಾಕ್ಯುಮೆಂಟ್ ಕ್ಲಿಯರ್ ಇದೆ ಅನ್ನುವಂಥದ್ದು ವೆರಿಫಿಕೇಷನ್ ಮಾಡ್ತಾನೆ. RTO ಆಫೀಸಲ್ಲಿ ಹೋಗಿ ವೆರಿಫಿಕೇಷನ್ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಗಾಡಿಗೆ ನಿಮ್ಮ ವಾಹನಕ್ಕೆ ಯಾರು ಲೋನನ್ನು ಕೊಟ್ಟರು ಅನ್ನುವಂಥದ್ದು ಅಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಲೋನ್ ಎಲ್ಲ ನಿಮ್ಮದು ಮುಗ್ದಿರುತ್ತೆ, ನಿಮಗೆ NOC ಲೆಟರ್ ಕೈಗೆ ಬಂದು ಸೇರುತ್ತೆ. ಆದರೂ ನೀವು ಹೈಪೋಥಿಕೇಶನ್ಗೆ ಅಪ್ಲೈ ಮಾಡಲಿಲ್ಲ ಅಂತ ಹೇಳಿದರೆ RTO ಆಫೀಸಲ್ಲಿ ರಿಜಿಸ್ಟರ್ ಆಗಿರುತ್ತೆ ಯಾರು ನಿಮಗೆ ಲೋನ್ ಅನ್ನು ಕೊಟ್ಟರು ಅಂತ. ಆಗ ಅವನೇನು ಅನ್ಕೊಳ್ತಾನೆ, ಇದು ಇಂದು ಬೈಕಿದು ಇನ್ನೂ ಕೂಡ ವಾಹನದ ಇನ್ನೂ ಕೂಡ ಒಂದು ಬೈಕ್ ಅಥವಾ ಕಾರದ ಇನ್ನೂ ಕೂಡ ಒಂದು ಲೋನ್ ಮುಗ್ದಿಲ್ಲ ಅಂತ ಅನ್ಕೊಳ್ತಾನೆ. ಸೊ ಹಾಗಾಗಿ ನೀವು ಇನ್ನೊಬ್ಬರಿಗೆ ಸೇಲ್ ಮಾಡುವಂಥ ಸಂದರ್ಭದಲ್ಲಿ ಗಾಡಿದು ವಾಹನದ್ದು ಹೈಪೋಥಿಕೇಶನ್ಗೆ ನೀವು ಅಪ್ಲೈ ಮಾಡಿರಲೇಬೇಕು. ಹೈಪೋಥಿಕೇಶನ್ಗೆ ಅಪ್ಲೈ ಮಾಡಿಟ್ಟರೆ ನಿಮಗೆ ಹೊಸ RC ಕಾರ್ಡ್ ಕೂಡ ನಿಮ್ಮ ಕೈಗೆ ಬಂದು ಸೇರುತ್ತೆ. ಅದೇ ರೀತಿ RTO ಆಫೀಸಲ್ಲಿ ಏನೊಂದು ನಿಮಗೆ ಬ್ಯಾಂಕ್ ಲೋನು ಯಾರು ಕೊಟ್ಟರು ಅಂತ ಅನ್ನುವಂಥದ್ದು ಕೂಡ ಅಲ್ಲಿಂದ ರಿಮೂವ್ ಮಾಡುವುದು ಅಳಿದು ಹೋಗುತ್ತೆ. ಓಕೆನಾ? ಸೊ ಹಾಗಾದರೆ ಇವಾಗ ನೀವು ಹೈಪೋಥಿಕೇಶನ್ಗೆ ಅಪ್ಲೈ ಮಾಡಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನುವಂಥದ್ದು ನಾವು ನೋಡೋಣ. ಹೈಪೋಥಿಕೇಶನ್ಗೆ ಅಪ್ಲೈ ಮಾಡೋದಾದರೆ NOC ಲೆಟ್ರ್, Form 35, ಆಮೇಲೆ ನಿಮ್ಮ ವಾಹನದೊಂದು ಒರಿಜಿನಲ್ RC ಕಾರ್ಡ್, ಆಮೇಲೆ ಇನ್ಸೂರೆನ್ಸ್ ಕಾಪಿ, ಎಮಿಷನ್ ಟೆಸ್ಟ್ ಕಾಪಿ, ನಿಮ್ಮದು ಆಧಾರ್ ಅಥವಾ ಪಾನ್ ಕಾರ್ಡ್, ಇಷ್ಟು ಹೋಗಿ ಇಷ್ಟು ಒಂದು ಡಾಕ್ಯುಮೆಂಟ್ಸು ಬೇಕಾಗುತ್ತೆ. ಇದನ್ನು ಎಲ್ಲಿ ಅಪ್ಲೈ ಮಾಡುವಂಥದ್ದು ಹೇಳಿದರೆ RTO ಆಫೀಸಲ್ಲಿ ಹೋಗಿ ನೀವು ಅಪ್ಲೈ ಮಾಡಬೇಕು. RTO ಆಫೀಸಲ್ಲಿ ನೀವು ಹೋಗಿ ಅಪ್ಲೈ ಮಾಡ್ಬೋದು, ಇಲ್ಲ RTO ಆಫೀಸುಗಳಿಗೆ ತುಂಬ ಕಷ್ಟ ಆಗುತ್ತೆ. ಕೆಲವರು ಸಾಮಾನ್ಯವಾಗಿ ಜನರು ಕೆಲಸದ ನಿಯಮಿತ ಒಂದು ಬ್ಯುಸಿಯಾಗಿರ್ತಾರೆ. ಸೊ RTO ಆಫೀಸಿಗೆಲ್ಲ ಹೋಗ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದರೆ ಏಜೆನ್ಸಿಗಳು, ನಾವು ನಾರ್ಮಲಾಗಿ ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಯಾರು ಏಜೆನ್ಸಿಗಳ ಮುಖಾಂತರ ಮಾಡ್ತೀವಲ್ಲ, ಅವರ ಬಳಿಗೆ ಹೋಗಿ ಎಲ್ಲ ಡಾಕ್ಯುಮೆಂಟ್ಸನ್ನು ಕೊಟ್ಟು ಒಂದು ಸೈನ್ ಹಾಕಿಬಿಟ್ರೆ ನಿಮಗೆ 10-15 ದಿವಸದೊಳಗೆ ನಿಮ್ಮ ಕೈಗೆ ಬಂದು ಹೊಸ RC ಕಾರ್ಡ್ ಸಿಗುತ್ತೆ. ಸೊ ಹೊಸ RC ಕಾರ್ಡ್ ಸಿಕ್ಕಿದ್ದಂತ ಹೇಳಿದರೆ ನಿಮ್ಮದು ಹೈಪೋಥಿಕೇಶನ್ ಎಲ್ಲ ಆಯಿತು, ಅಲ್ಲಿಗೆ ಇನ್ನು ಯಾವುದೇ ಒಂದು ಪ್ರಾಬ್ಲಮ್ಸ್ ಇರಲ್ಲ. ಸೊ ಇದನ್ನು ಕೆಲವರು ಆನ್ಲೈನಲ್ಲಿ ನಮಗೆ ಅಪ್ಲೈ ಮಾಡಲಿಕ್ಕೆ ಆಗಲ್ವಾ ಅಂತೇಳಿ, ಯಾವುದನ್ನು ಒಂದು ಹೈಪೋಥಿಕೇಶನ್ ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು, ಆದರೆ ನಿಮ್ಮದು ಒರಿಜಿನಲ್ RC ಕಾರ್ಡನ್ನು ಯಾವ ರೀತಿ ಕೊಡ್ತೀರಾ?
ಒರಿಜಿನಲ್ ಆರ್ ಸಿ ಕಾರ್ಡ್ ಕೊಡಬೇಕಾದ್ರೆ ನೀವು ಆರ್ ಟಿ ಆಫೀಸ್ಗೆ ಹೋಗಬೇಕು. ಆನ್ಲೈನಲ್ಲಿ ನಿಮ್ಮದು ಒರಿಜಿನಲ್ ಆರ್ ಸಿ ಕಾರ್ಡನ್ನು ಆರ್ ಟಿ ಆಫೀಸ್ಗೆ ಹೇಗೆ ಕೊಡ್ತೀರಲ್ವಾ? ಹಾಗಾಗಿ ಒಂದ ನೀವೇ ಡೈರೆಕ್ಟ್ ಆರ್ ಟಿ ಆಫೀಸ್ಗೆ ಹೋಗಿ, ಇಲ್ಲದಿದ್ದರೆ ಏಜೆನ್ಸಿಗಳ ಮುಖಾಂತರ ಒಂದು ಹೈಪೋಥಿಕೇಶನ್ಗೆ ಅಪ್ಲೈ ಮಾಡ್ಬೋದು. ಸೊ ಇನ್ನೂ ಏನಂತ ಹೇಳಿದರೆ ಎನ್ ಒ ಸಿ ಲೆಟ್ರನ್ನು ನೋಡ್ಬೋದು. ಇವಾಗ ನೋಡು, ಇವಾಗ ಇಲ್ಲಿ ನೋಡಿ, ಇವಾಗ ಇದು ನೋಡುವಂಥದ್ದು ಇದು ಎನ್ ಒ ಸಿ ಲೆಟ್ರ್ ಆಗಿದೆ. ಸೊ ನಂದು ಲಾಸ್ಟ್ ಟೈಮ್ ನನ್ನ ಗಾಡಿದೊಂದು ವಾಹನದೊಂದು ಎನ್ ಒ ಸಿ ಲೆಟ್ರ್ ಆಗಿದೆ. ಸೊ ಎನ್ ಒ ಸಿ ಲೆಟ್ರ್ ಅಲ್ಲಿ ನೀವು ನೋಡ್ಬೋದು, ಸಾಮಾನ್ಯವಾಗಿ 90 ದಿವಸದ ಒಳಗಡೆ ಅಂದರೆ 3 ತಿಂಗಳ ಒಳಗಡೆ ನೀವು ಹೈಪೋಥಿಕೇಶನ್ಗೆ ಅಪ್ಲೈ ಮಾಡಬೇಕು ಅಂತ ಎನ್ ಒ ಸಿ ಲೆಟ್ರಲ್ಲಿ ಅಲ್ಲಿ ಬರೆದಿರುತ್ತೆ. 3 ತಿಂಗಳಂದರೆ 90 ದಿವಸ ಕಳೆದ್ರೆ ನಿಮಗೆ ಆ ಒಂದು ಎನ್ ಒ ಸಿ ಲೆಟ್ರ್ ಎಕ್ಸ್ಪೈರಿ ಆಗುತ್ತೆ. ಸೊ ನೀವು ಈ ಥರ ಎಕ್ಸ್ಪೈರ್ ಆದರೆ ಏನು ಮಾಡಬೇಕಂತ ಹೇಳಿದರೆ, ನೀವು ಪುನಃ ಒಂದು ನಿಮ್ಮ ಬ್ಯಾಂಕ್ ಅಥವಾ ಫೈನಾನ್ಸಿಗೆ ಹೋಗಿ ಎನ್ ಒ ಸಿ ಲೆಟ್ರಿಗೆ ಅಪ್ಲೈ ಮಾಡಬೇಕು. ಆವಾಗ ನೀವು ಅಲ್ಲಿ ಎರಡನೇ ಬಾರಿ ನೀವು ಎನ್ ಒ ಸಿ ಲೆಟ್ರಿಗೆ ಅಪ್ಲೈ ಮಾಡೋದಲ್ಲ, ಹಾಗಾಗಿ ಅದಕ್ಕೆ ಪೆನಾಲ್ಟಿ ಅಥವಾ ಚಾರ್ಜಸ್ಸನ್ನು ಪೇ ಮಾಡಿ ಆಮೇಲೆ ನೀವೊಂದು ಹೈಪೋಥಿಕೇಶನ್ಗೆ ಅಪ್ಲೈ ಮಾಡ್ಬೋದು. ಸೊ ಇದಿಷ್ಟು ಹೈಪೋಥಿಕೇಶನ್ದು ಡೀಟೇಲ್ಸ್ ಆಗಿದೆ. ನಾನು ಸಂಪೂರ್ಣವಾಗಿ ಡೀಟೇಲ್ಸನ್ನು ಇದನ್ನು ನಿಮಗೆ ತಿಳಿಸಿದ್ದೀನಿ. ಹೈಪೋಥಿಕೇಶನ್ ಅಂದರೆ ಏನು, ಯಾವ ರೀತಿ ಅಪ್ಲೈ ಮಾಡ್ಬೋದು, ಮಾಡಲಿಲ್ಲದ್ರೆ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋವಂಥದ್ದು. ಸೊ ಈ ವಿಡಿಯೋವನ್ನು ಸಾಧ್ಯವಾದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾಕಂತ ಹೇಳಿದರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಒಂದು ಲೋನ್ ಮುಗೀತು ಅಂತ ಹೇಳಿದರೆ ಎನ್ ಒ ಸಿ ಲೆಟ್ರ್ ಅದರಲ್ಲೂ ಎನ್ ಒ ಸಿ ಲೆಟ್ರ್ ಕೈಗೆ ಬಂದು ಸಿಕ್ಕುತ್ತೆ ಅಂತ ಹೇಳಿದರೆ ಇನ್ನು ಯಾವುದೇ ಪ್ರಾಬ್ಲಮ್ಸ್ ಇಲ್ಲ, ನಮ್ಮದೆಲ್ಲ ಸೆಟಲ್ಮೆಂಟ್ ಆಯಿತು ಅಂತ ಅಂದ್ಕೊಳ್ತಾರೆ. ಆದರೆ ಹೈಪೋಥಿಕೇಶನ್ಗೆ ಅಪ್ಲೈ ಮಾಡಲಿಲ್ಲದ್ರೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಪ್ರಾಬ್ಲಮ್ಸ್ ಅಂತಲ್ಲ, ಅದೊಂದು ಅಪ್ಲೈ ಮಾಡಿ ನಿಮಗೆ ಅರ್ಜಿ ಹಾಕಿಬಿಟ್ರೆ ಒಂದು ಹೊಸ ಆರ್ ಸಿ ಕಾರ್ಡ್ ಬಂದು ಸಿಗುತ್ತೆ. ಆರ್ ಟಿ ಆಫೀಸಲ್ಲಿ ಇರುವಂತಹ ಬ್ಯಾಂಕ್ ಅಥವಾ ಯಾರು ಫೈನಾನ್ಸ್ ಅವ್ರು ನಿಮಗೆ ಲೋನ್ ಕೊಟ್ಟರೆ ಅದು ಸಹ ರಿಮೂವ್ ಅಲ್ಲಿದ್ದು ಹೋಗುತ್ತೆ. ಆಮೇಲೆ ಯಾವುದೇ ಒಂದು ಟೆನ್ಷನ್ ಇರಲ್ಲ ನಿಮಗೆ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೋ ಕೆಳಗೆ ರೆಡ್ ಬಟನ್ನಲ್ಲಿ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬೈ ಬೈ, ಸಿಯಾ.